ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಏಪ್ರಿಲ್ 2021 ವೃಶ್ಚಿಕ ರಾಶಿ ಅಥವಾ ಸ್ಕಾರ್ಪಿಯೋ ಈ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಗ್ರಹಗಳ ಸ್ಥಿತಿ ಹೀಗಿದೆ. ಕೇತು ನಿಮ್ಮ ರಾಶಿಯಲ್ಲಿ ಅಂದರೆ ಒಂದರಲ್ಲಿ, ಗುರು 3 ಮತ್ತು 4ರಲ್ಲಿ, ಶನಿ 3ರಲ್ಲಿ, ಶುಕ್ರ 5 ಮತ್ತು 6ರಲ್ಲಿ, ಬುಧ 5 ಮತ್ತು 6ರಲ್ಲಿ, ರವಿ 5 ಮತ್ತು 6ರಲ್ಲಿ, ಕುಜ 7 ಮತ್ತು 8ರಲ್ಲಿ ಹಾಗೂ ರಾಹು 7ರಲ್ಲಿ ಗೋಚರಿಸ್ತಾ ಇರ್ತಾರೆ. ಸೊ ಪಾಸಿಟಿವ್ ಆಗಿರೋ ಗ್ರಹಗಳು ಅಂದರೆ ಶನಿ ಮತ್ತು ಶುಕ್ರ ತಿಂಗಳಿಡೀ ಪಾಸಿಟಿವ್ ಆಗಿರ್ತಾರೆ, ರವಿ ಮತ್ತು ಬುಧ ತಿಂಗಳ 2ನೇ ಭಾಗದಲ್ಲಿ ಪಾಸಿಟಿವ್ ಆಗಿರ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ಗ್ರಹಗಳು ಅಶುಭ ಸ್ಥಾನಗಳಲ್ಲಿ ಗೋಚರಿಸ್ತಾ ಇರುತ್ತೆ. ಸೊ ಸಾಕಷ್ಟು ಗ್ರಹಗಳು ಈ ತಿಂಗಳು ನಿಮಗೆ ಚಾಲೆಂಜಿಂಗ್ ಪೊಸಿಷನ್ಸಲ್ಲಿ ಇದೆ. ಅಂದರೆ ತಿಂಗಳ ಮೊದಲ ಭಾಗ ಸ್ವಲ್ಪ ಕಷ್ಟಕರವಾಗಿರಬಹುದು, ಸ್ವಲ್ಪ ಸ್ಲೋ ಆಗಿರ್ಬೋದು. ತಿಂಗಳ 2ನೇ ಭಾಗ ಏನಿದೆ ಪಾಸಿಟಿವಿಟಿ ತರುತ್ತೆ, ಅಂದರೆ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಸಂಪನ್ನವಾಗುತ್ತೆ. ಕೆಲಸ ಕಾರ್ಯಗಳು ಮಾಡೋರು ಮತ್ತು ವ್ಯಾಪಾರ ಇವರು ಸ್ವಲ್ಪ ಹೆಚ್ಚಿನ ಜಾಗ್ರತೆಯನ್ನು ಈ ತಿಂಗಳು ವಹಿಸಬೇಕು. ಸೊ ಓವರಾಲ್ ಹೇಳಬೇಕು ಅಂದರೆ ಆ್ಯಾವರೇಜ್ ಆಗಿರುತ್ತೆ ನಿಮಗೆ ಈ ತಿಂಗಳು. ಆರೋಗ್ಯದ ದೃಷ್ಟಿಯಿಂದ ನೋಡೋಣ, ಕ್ರೋನಿಕ್ ಸಮಸ್ಯೆಗಳು ಯಾರ್ಯಾರಿಗಿದೆಯೋ ಅವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು, ಯಾಕಂದರೆ ಸ್ವಲ್ಪ ಅದು ಫ್ಲೇರಪ್ ಆಗುವ ಚಾನ್ಸಸ್ ಇದೆ, ಜಾಸ್ತಿ ಆಗಬಹುದು. ಚಿಂತೆಯಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಹೊಟ್ಟೆ ನೋವು ಮತ್ತು ಈ ಡೈಜೆಸ್ಟಿವ್ ಟ್ರಬಲ್ಸ್ ಅಂತೀವಿ, ಈ ಥರದ ತೊಂದರೆಗಳು ಕಾಣಿಸ್ತಾ ಇದೆ. ರವಿಯ ಒಂದು ಶುಭ ದೃಷ್ಟಿ ಏನಿದೆ ತಿಂಗಳ 2ನೇ ಭಾಗದಲ್ಲಿ ಬರುತ್ತೆ, ಅದರಿಂದ ನೀವು ಬೇಗ ಗುಣಮುಖರಾಗ್ತೀರ. ಉದ್ಯೋಗ ಮತ್ತು ವ್ಯಾಪಾರ ಅದು ಹೇಗಿರುತ್ತೆ, ಉದ್ಯೋಗದಲ್ಲಿರೋರಿಗೆ ಏನು ಅಂದರೆ ಸಡನ್ನಾಗಿ ಏನೋ ಒಂದು ಚೇಂಜ್ ಆಗ್ಬೋದು, ಅಂದರೆ ನಿಮ್ಮ ರೋಲ್ ಚೇಂಜ್ ಆಗ್ಬೋದು, ಇಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಚೇಂಜ್ ಆಗ್ಬೋದು, ಎಲೆವೇಷನು ಸಿಗ್ಬೋದು, ಇಲ್ಲ ಕಮ್ಮಿನೂ ಆಗ್ಬೋದು. ಇದು ಯಾವಾಗ ಫಸ್ಟ್ ಹಾಫಲ್ಲಿ ಕಾಣಿಸ್ಕೊಳುತ್ತೆ. ಸೆಕೆಂಡ್ ಹಾಫಲ್ಲಿ ಏನಿದೆ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ, ಬ್ಯಾಲೆನ್ಸ್ ಬರುತ್ತೆ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲು ಇಂಪ್ರೂವ್ ಆಗುತ್ತೆ. ಏನಾದರೂ ಕಾಂಪಿಟೀಷನ್ ಇದ್ದಲ್ಲಿ ಅದರಲ್ಲಿ ನಿಮಗೆ ಜಯ ಕೂಡ ಸಿಗುತ್ತೆ, ಬಾಸ್ಗಳಿಂದ ಅಪ್ರಿಸಿಯೇಷನ್ ಸಿಗುತ್ತೆ ತಿಂಗಳ 2ನೇ ಭಾಗದಲ್ಲಿ. ನಿಮ್ಮ ಒಂದು ಪೊಸಿಷನ್ ಕೂಡ ಚೇಂಜ್ ಆಗ್ಬೋದು, ಅಂದರೆ ಯಾವುದೋ ಪ್ರಮೋಷನ್ ಇರ್ಬೋದು, ಇಲ್ಲ ಈ ಟೀಮಿಂದ ಬೇರೆ ಟೀಮ್ಗೆ ಹೋಗೋದಿರ್ಬೋದು, ಇಲ್ಲ ಒಂದು ಮಾಡೋ ರೋಲೇ ಚೇಂಜ್ ಆಗ್ಬೋದು, ಈ ಥರ ಒಂದು ಪಾಸಿಬಿಲಿಟೀಸು ಇದೆ. ಸ್ವಲ್ಪ ಸುಮ್ಮನೆ ಚಿಂತೆಯನ್ನು ಮಾಡಬೇಡಿ, ಯಾಕಂದರೆ ಕೇತು ನಿಮ್ಮ ರಾಶಿ ಮೇಲೆ ಇರೋದರಿಂದ ಸ್ವಲ್ಪ ಮನದಲ್ಲಿ ಆ ವ್ಯಾಕುಲತೆ ಅನ್ನೋದು ಬರುತ್ತೆ. ಸೊ ಇದರಿಂದ ಸ್ವಲ್ಪ ತೊಂದರೆ ಆಗ್ಬೋದು ನಿಮ್ಮ ಪ್ರೋಗ್ರೆಸ್ಗೆ. ಸೊ ಕಾಮಗಿರಿ ಮತ್ತು ಆರ್ಗ್ಯುಮೆಂಟ್ಸ್ ಯಾರ ಜೊತೆನೂ ಮಾಡೋಕ್ಕೆ ಹೋಗಬೇಡಿ. ಸೊ ಇದರಿಂದ ನಿಮಗೆ ಈ ಸಮಯ ಏನಿದೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ವ್ಯಾಪಾರಸ್ಥರಿಗೇನು ಅಂದರೆ 2ನೇ ಭಾಗ ತುಂಬ ಅನುಕೂಲಕರವಾಗಿರುತ್ತೆ. 1ನೇ ಭಾಗದಲ್ಲಿ ಸ್ವಲ್ಪ ತೊಂದರೆಗಳು ತೋರಿಸ್ತಾ ಇದೆ, ಅಂದರೆ ಸ್ಲೋ ಡೌನ್ ಇರ್ಬೋದು ಮತ್ತು ಸುಮ್ಮನೆ ಚಿಂತೆ ಇರ್ಬೋದು, ಅದರಿಂದ ಇನ್ಯಾಕ್ಷನ್ ಅಂತೀವಿ, ಚಿಂತೆ ಮಾಡ್ತಾ ಕೂತಿರ್ತೀವಿ, ಏನು ಆ್ಯಕ್ಟ್ ಮಾಡಲ್ಲ. ಸೊ ಅದರಿಂದ ಕೂಡ ಲಾಸ್ ಆಗುತ್ತೆ. ಮತ್ತು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆ ಕೂಡ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಗುವ ಸಾಧ್ಯತೆಗಳು ತಿಂಗಳ ಮೊದಲ ಭಾಗದಲ್ಲಿ ತೋರಿಸ್ತಾ ಇದೆ. ಅಲ್ಲಿ ಸ್ವಲ್ಪ ನೀವು ಏನಂತಲ್ಲ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಲ್ಲಿ 2ನೇ ಭಾಗದಲ್ಲಿ ಏನಿದೆ ಇನ್ನೂ ಒಳ್ಳೆ ರಿಸಲ್ಟ್ಸನ್ನು ಕಾಣ್ಬೋದು. ಹೊಸ ಪ್ಲ್ಯಾನ್ಸ್ ಏನಾದರೂ ಇದ್ದರೆ ತಿಂಗಳ 2ನೇ ಭಾಗದಲ್ಲಿ ಅವನ್ನು ಇಂಪ್ಲಿಮೆಂಟ್ ಮಾಡಿ. ಇನ್ನು ಮುಂದೆ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಹಾಫು ಚಾಲೆಂಜಿಂಗ್ ಆಗಿರುತ್ತೆ. ಸೋಂಬೇರಿಗಳಾಗಬೇಡಿ, ಸ್ವಲ್ಪ ಲೇಸಿನೆಸ್ ಜಾಸ್ತಿ ಆದರೆ ಸಕ್ಸಸ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಫೋಕಸ್ಡ್ ಆಗಿರಿ, ಡಿಸಿಪ್ಲಿನ್ಡ್ ಆಗಿರಿ, ಏನು ಪ್ಲ್ಯಾನ್ ಇದೆ ಅದರ ತಕ್ಕಂಗೆ ಮುಂದೆ ಸಾಗಿ, ಅದರಿಂದ ನಿಮಗೆ ಒಳ್ಳೆ ರಿಸಲ್ಟು ಸೆಕೆಂಡ್ ಹಾಫಲ್ಲಿ ಸಿಗುತ್ತೆ. ಆದಾಯದ ದೃಷ್ಟಿಯಿಂದ ಹೇಳಬೇಕು ಅಂದರೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ನಿಮ್ಮ ಖರ್ಚುಗಳೇನಿದೆ ಅದನ್ನು ಕಂಟ್ರೋಲ್ ಮಾಡಿ, ವ್ಯಥ ಖರ್ಚಾಗುವ ಸಾಧ್ಯತೆಗಳು ಜಾಸ್ತಿ ತೋರಿಸ್ತಾ ಇದೆ 1ನೇ ಭಾಗದಲ್ಲಿ. 2ನೇ ಭಾಗದಲ್ಲಿ ನಿಮಗೆ ಗಳಿಸೋಕೆ ಒಳ್ಳೆ ಆಪರ್ಚುನಿಟೀಸು ಸಿಗುತ್ತೆ. ಆದರೆ ಸ್ಪೆಕ್ಯುಲೇಷನ್ ಮಾಡೋರಿಗೇನು ಅಂದರೆ ಈ ತಿಂಗಳು ಸ್ವಲ್ಪ ಹೆವಿ ಸ್ಪೆಕ್ಯುಲೇಷನನ್ನು ಅವಾಯ್ಡ್ ಮಾಡಿದ್ದಲ್ಲಿ ಒಳ್ಳೆಯದು, ಯಾಕಂದರೆ ಲಾಸ್ ಆಗುವ ಸಂಭಾವನೆಗಳು ಜಾಸ್ತಿ ಇದೆ. ಫಸ್ಟ್ ಹಾಫ್ಗಿಂತ ಆದಾಯದ ದೃಷ್ಟಿಯಿಂದ ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ. ಆ ಥರದಲ್ಲಿ ಯಾವುದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಲಾಸ್ ಆಗುತ್ತೆ ಈ ತಿಂಗಳು.
ಸೊ ಓವರಾಲ್ ಹೇಳಬೇಕು ಅಂದರೆ ಒಂಥರ 70-30 ಅನ್ಬೋದು, 70 ಪಾಸಿಟಿವ್ ಇದೆ, 30% ನೆಗೆಟಿವ್ ಇದೆ ಆದಾಯದ ದೃಷ್ಟಿಯಿಂದ. ಕುಟುಂಬ ಕ್ಷೇತ್ರದಲ್ಲಿ ಏನು ಅಂದರೆ ನಿಮ್ಮ ಒಂದು ವೇಸ್ಟ್ ಚಿಂತೆಗಳೇನಿದೆ ಅದರಿಂದ ಸ್ವಲ್ಪ ತೊಂದರೆ ಆಗ್ಬೋದು. ಸೊ ಆ ಚಿಂತೆಗಳನ್ನು ಫಸ್ಟು ಬಿಡಿ. ಕಾಮಾಗಿರಿ, ಎಲ್ಲರ ಜೊತೆ ಸಾಫ್ಟಾಗಿ ಮಾತಾಡಿ. ಸ್ವಲ್ಪ ನಿಮ್ಮ ಹಿರಿಯರ ಜೊತೆ ಸ್ವಲ್ಪ ಡಿಫರೆನ್ಸಸ್ ಬರ್ಬೋದು ತಿಂಗಳ ಮೊದಲ ಭಾಗದಲ್ಲಿ. ನಿಮ್ಮ ಸಂಗಾತಿ ಒಡನೆ ಕೂಡ ನಿಮಗೆ ಡಿಫರೆನ್ಸಸ್ ಇರಬಹುದು ತಿಂಗಳ ಮೊದಲ ಭಾಗದಲ್ಲಿ. ಎರಡನೇ ಭಾಗದಲ್ಲಿ ಏನು ಅಂದರೆ ಸ್ವಲ್ಪ ಪಾಸಿಟಿವಿಟಿ ಹೆಚ್ಚುತ್ತೆ, ಅನುಕೂಲ ಪರಿಸ್ಥಿತಿ ಏನಿದೆ ಅದು ಉಂಟಾಗತ್ತೆ. ಮಕ್ಕಳು ಚೆನ್ನಾಗಿ ವರ್ತಿಸ್ತಾರೆ. ಸೊ ಮಂತ್ರ ಏನು ಅಂದರೆ ಶಾಂತ ರೀತಿಯಿಂದ ವರ್ತಿಸಿ ಅಷ್ಟೇ, ಪೇಷನ್ಸಿಂದ ಇರಿ. ಇದರಿಂದ ನಿಮಗೆ ಕುಟುಂಬ ಕ್ಷೇತ್ರದಲ್ಲಿ ಕೂಡ ಒಳ್ಳೆ ರಿಸಲ್ಟ್ಸು ಕಾಣುತ್ತೆ. ಈ ಕೆಲ ಉಪಾಯಗಳಿದೆ, ಈ ಉಪಾಯಗಳನ್ನು ಮಾಡಿಕೊಳ್ಳಿ. ಶಿವನಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿಸಿ. ಯಾವತ್ತು ಮಾಡಿಸ್ಬೇಕು? ಗುರುವಾರದಂದು ಮಾಡಿಸಿ. ಆಮೇಲೆ ಈ ಗುರುವಿನ ವಸ್ತುಗಳಾದ ಕೆಂಪು ಅರಿಶಿಣ ಬಣ್ಣದ ವಸ್ತ್ರಗಳು, ಅರಿಶಿಣ ಬಣ್ಣದ ಮಿಠಾಯಿಗಳು, ಅರಿಶಿಣ, ಜೇನುತುಪ್ಪ ಮತ್ತು ಜನರಲಿ ಮಿಠಾಯಿಗಳನ್ನು ಕೂಡ ಕೊಡ್ಬೋದು ಗುರುವಾರದಂದು. ಕೇತು ನಿಮ್ಮ ರಾಶಿ ಮೇಲಿರೋದ್ರಿಂದ ಓಂ ಗಂ ಗಣಪತಯೇ ನಮಃ ಪ್ರತಿನಿತ್ಯ 108 ಬಾರಿ ಜಪಿಸಿ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಉಪವಾಸ ಮಾಡಬೇಕು ಅಂತಿದ್ದಲ್ಲಿ ಗುರುವಾರದ ದಿನ ಉಪವಾಸವನ್ನು ಮಾಡಿ. ಕಾರ್ತಿಕೇಯ ಅಥವಾ ನರಸಿಂಹ ಇವರ ದೇವಸ್ಥಾನಕ್ಕೆ ಹೋಗಿ ಇವರ ಆಶೀರ್ವಾದವನ್ನು ಪಡೆಯಿರಿ. ಪ್ರತಿ ಮಂಗಳವಾರ ಹೋದಲ್ಲಿ ಒಳ್ಳೆಯದು. ಈ ಕೆಲ ಉಪಾಯಗಳನ್ನು ಮಾಡಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.